ಪುನೀತ್ ಅವರಿಲ್ಲ ದೇವರಾಗಿದ್ದಾರೆ ಅವರ ಬಗ್ಗೆ ಇವಾಗ ಯಾಕೆ ಚರ್ಚೆ ಎಲ್ಲರ ಜೊತೆಲಿ ಇರಿ ಅಂತ ಹೇಳ್ತಾರೆ ಅಂತೋ ಫ್ಯಾಮಿಲಿ ಬಗ್ಗೆ ಲೂಸ್ ಟಾಕ್ ಆಗಿ ಯಾಕೆ ಮಾತಾಡ್ತಾರೆ ತಿರ್ಗಾ ಮಾತಾಡ್ತಾರೆ ಉಗ್ರ ಹೋರಾಟ ಮಾಡಬೇಕಂತ ನಾನು ಹೇಳ್ತೆ ಬೆಂಗಳೂರು ಬಂದಾದೇತೋ ಕರ್ನಾಟಕ ಬಂದಾದೇತೋ ಆಮೇಲೆ ಯಾರು ಬಗ್ಗೆ ಅವರವರ ಬಗ್ಗೆ ಅವರವರ ಅಭಿಮಾನ ಅವ್ರಿಗೆ ಇದ್ದೇ ಇರ್ತದೆ ಹೆಸರು ಪುನೀತ್ ಅಭಿಮಾನಿನೇ ಅವರ ಅಭಿಮಾನಿಗೆ ಇವ್ರು ಹೇಳಬೇಕು ಕನ್ನಡದ ಬಗ್ಗೆ ಹೋರಾಟ ಮಾಡಿ ಇದು ಮಾಡೋದಲ್ಲ ಬೆಳಗಾಂ ಬಗ್ಗೆ ಹೋರಾಟ ಮಾಡಿ ಮಾತಾಯಿ ಬಗ್ಗೆ ಹೋರಾಟ ಮಾಡಿ ಅವಾಗ ನಾವೆಲ್ಲ ಜೊತೆ ಸೇರೋಣ ಎಸ್ ಇದು ಡಾಕ್ಟರ್ ರಾಜಕುಮಾರ್ ಕುಟುಂಬದ ಬಗ್ಗೆ ಇದೇನು ಹೇಳನಕಾರಿ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ ಇದರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನ ನಡೆಯಿತು ಜೊತೆಗೆ ಒಂದು ಕನ್ನಡ ಚಲನಚಿತ್ರ ಮಂಡಳಿ ಕೂಡ ಅವರ ಅಭಿಮಾನಿಗಳು ಬಂದಿದ್ರು ಸರ್ ಈಗ ಚಲನಚಿತ್ರ ಮಂಡಳಿಗೆ ಇದರ ಪತ್ರವನ್ನ ಕೊಟ್ಟಿ ಸೋ ಏನು ದರ್ಶನ್ ಅಭಿಮಾನಿಗಳು ಇರಬಹುದು ಪುನೀತ್ ಬಗ್ಗೆ ಬಹಳ ಲೂಸ್ ಟಾಕ್ ಆಗಿ ಮಾತಾಡ್ತಾ ಇದ್ದಾರೆ ಪುನೀತ್ ಅವರು ಇಲ್ಲ ದೇವರಾಗಿದ್ದಾರೆ ಅವರ ಬಗ್ಗೆ ಇವಾಗ ಯಾಕೆ ಚರ್ಚೆ ಅವರೇನ ಇದ್ದಾರಾ ಅವರು ಯಾರ ಬಗ್ಗೆ ಎಲ್ಲ ಮಾತಾಡಿದಾರಾ ಯಾರ ಬಗ್ಗೆ ಪುನೀತ್ ಇವತ್ತವರೆಗೂ ಪುನೀತ್ ಫ್ಯಾಮಿಲಿ ಶಿವಣ್ಣ ಇರಬಹುದು ರಾಘಣ್ಣ ಇರಬಹುದು ಬೇರೆ ಫಿಲಂ ಆಕ್ಟರ್ ಬಗ್ಗೆ ಅವರು ಯಾವತ್ತೂ ಮಾತಾಡಿದವರೇ ಅಲ್ಲ ಎಲ್ಲರ ಜೊತೆಲಿ ಇರಿ ಅಂತ ಹೇಳ್ತಾರೆ ಅಂತೋ ಫ್ಯಾಮಿಲಿ ಬಗ್ಗೆ ಲೂಸ್ ಟಾಕ್ ಆಗಿ ಯಾಕೆ ಮಾತಾಡಬೇಕು ಹೇಳಿ ದರ್ಶನ್ ಅಭಿಮಾನಿಗಳು ಇರಬಹುದು ಯಾರೇ ಇರಬಹುದು ಅವ್ರ ಫ್ಯಾಮಿಲಿ ಬಗ್ಗೆ ಯಾರು ಮಾತಾಡ್ಕೋಬೇಕು ಮಾತಾಡಿದ್ದಿಂದಲ್ಲಿ ತಿರ್ಗಾ ಮಾತಾಡಿದ್ರೆ ಉಗ್ರ ಹೋರಾಟ ಮಾಡಬೇಕಂತ ನಾನು ಹೇಳ್ತಾ ಇದ್ದೆ ಜನವರಿ 26ಕ್ಕೆ ಬೆಂಗಳೂರು ಬಂದಂತ ಹಲವಾರು ಜನ ಹೇಳಿದ್ದಾರೆ ಅದು ಹೇಳಿದ್ದಾರೆ ಅದು ಆದಾಗ ನೋಡೋಣ ತಿರ್ಗಾ ಅವ್ರೊಮ್ಮೆ ಮಾಡಿದಾಗ ನೋಡೋಣ ಬೆಂಗಳೂರು ಬಂದಾದೇತೋ ಕರ್ನಾಟಕ ಬಂದಾದೇತೋ ಆಮೇಲೆ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಅವರೆಲ್ಲ ಸೇರಿ ನಾವೇಳಕ್ಕೆ ಯಾರಿದ್ದಾರೆ ದೊಡ್ಡ ದೊಡ್ಡ ಸರಾಗೋಯಿಂದವ್ರು ಇದ್ದಾರೆ ಅವ್ರು ಇದ್ದಾರೆ ಎಲ್ಲ ಕುತ್ಕೊಂಡು ಮಾತಾಡಿದ್ಮೇಲೆ ಅದು ಡಿಸೈಡ್ ಮಾಡ್ತಾರೆ ಇಲ್ಲಿ ಪ್ರತಿಭಟನೆ ಶಾಂತಿಯುತವಾಗಿ ನಡೆಯುತ್ತಿತ್ತು ದಿಢೀರನೆ ಸ್ವಲ್ಪ ಉದ್ವೇಗ ಸ್ವಲ್ಪ ನಮ್ಮ ಏನು ಮಾಡ್ರು ನಮ್ಮ ಚೇಂಬರ್ ಅಧ್ಯಕ್ಷ ಸ್ವಲ್ಪ ಏನೋ ಲೂಸ್ ಟಾಕ್ ಆಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ಹೊರಗಡೆ ಹೋಗಿ ಕುತ್ಕೊಂಡು ಶಾಂತಿ ರೀತಿಯಿಂದ ಮಾತಾಡಿ ಬಂದಿದ್ದಾರೆ ಏನು ತೊಂದರೆ ಇಲ್ಲ ಎಲ್ಲ ಇಲ್ಲಿ ಅವರು ನಾವು ಖರ್ಚಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಬಾಮಾರಿಸ್ ಅವರು ಮಾತಾಡಲಿ ಅಷ್ಟೇ ನಾವು ಕೇಳ್ಕೊಳೋಣ ಯಾರು ಯಾರ ಕಲೆಯವ್ರ ಬಗ್ಗೆ ಆಗಲಿ ಪುನೀತ್ ಬಗ್ಗೆ ಆಗ್ಬೋದು ಬೇರೆ ಆಕ್ಟ್ರ ಬಗ್ಗೆ ಆಗ್ಬೋದು ಯಾರು ಬಗ್ಗೆ ಅವ್ರವ್ರ ಬಗ್ಗೆ ಅವ್ರವ್ರ ಅಭಿಮಾನ ಅವ್ರಿಗೆ ಇದ್ದೇ ಇರ್ತದೆ ಪುನೀತ್ ಅಭಿಮಾನಿಯವ್ರಿಗೆ ಪುನೀತ್ ಅಭಿಮಾನ ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಅವರ ಸುಬ್ಬೇ ಇರಬೇಕು ಲೂಸ್ ಟಾಕ್ ಆಗಿ ಪುನೀತ್ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ಎಲ್ಲ ಮಾತಾಡಬೇಡ್ರಿ ಅಲ್ವಾ ಅವ್ರು ನಿಮ್ಮ ಅಭಿಮಾನ ನಿಮಗೆ ನಮ್ಮ ಅಭಿಮಾನ ನಮಗೆ ಅಲ್ವಾ ಮಾತಾಡಿದಾಗ ಈ ಥರ ಹೋರಾಟಗಳೆಲ್ಲ ಆಗ್ತದೆ ಇವಾಗಲೇ ಹೇಳಿದಾಗ ದರ್ಶನ್ ರವರು ಒಂದು ಕಾಲದಲ್ಲಿ ರಾಜ್ ಕುಟುಂಬದ ಒಂದು ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿ ಬಂದಂತವರು ಅವರು ಕೂಡ ಬಹಳಷ್ಟು ಅಭಿಮಾನದ ಮಾತನ್ನ ರಾಜ್ ಕುಟುಂಬ ಬಗ್ಗೆ ಮಾತನಾಡಿದ್ದಾರೆ ಆದ್ರೆ ನಾವು ದರ್ಶನ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ ದರ್ಶನ್ ಪುನೀತ್ ಅಭಿಮಾನಿನೇ ಏನ ಹೇಳಿ ಪುನೀತ್ ಅಭಿಮಾನಿ ಅಣ್ಣವ್ರ ಯೂನಿಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಅವರು ಕಷ್ಟದಿಂದ ಬಂದಿರೋರು ಅವ್ರಿಗೂ ಗೊತ್ತಿದೆ ಅವ್ರ ಅಭಿಮಾನಿಗೆ ಇವ್ರು ಹೇಳ್ಬೇಕು ಈ ತರ ಎಲ್ಲ ಮಾತಾಡ್ಬಿಟ್ರಪ್ಪ ನಾವೆಲ್ಲ ಚಲನಚಿತ್ರ ಆಕ್ಟರ್ಗಳೆಲ್ಲ ಜೊತೆಲಿ ಇರೋ ಎಲ್ಲ ಕನ್ನಡ ಆಕ್ಟರ್ಗಳು ದರ್ಶನ್ ಇರ್ಬೋದು ಯಾರು ಬೇಕು ಸುದೀಪ್ ಇರ್ಬೋದು ಯಾರೇ ಇರ್ಬೋದು ಎಲ್ಲ ಒಟ್ಟು ಕೂಡ್ಕೊಂಡು ಹೋಗ್ಬೇಕು ನಾವು ನಾವೇ ಇದು ಮಾಡ್ಕೊಂಡಿದ್ರೆ ತೊಂದರೆ ಆಗಲ್ಲ ಬಗ್ಗೆ ಹೋರಾಟ ಮಾಡಲಿ ಕನ್ನಡದ ಬಗ್ಗೆ ಹೋರಾಟ ಮಾಡಲಿ ಇದು ಮಾಡೋದಲ್ಲ ಬೆಳಗಾಂ ಬಗ್ಗೆ ಹೋರಾಟ ಮಾಡಲಿ ಮಾತಾಯಿ ಬಗ್ಗೆ ಹೋರಾಟ ಮಾಡಲಿ ಅವಾಗ ನಾವೆಲ್ಲ ಜೊತೆ ಸೇರೋಣ ನಾವು ನಾವೇ ಕಿತ್ಲಾಡಿದ್ರೆ ಏನು ಬರ್ತದೆ ಹೇಳಿ ಹಾಗಾದ್ರೆ ಇದಕ್ಕೊಂದು ಅಂತ್ಯ ಅಂದ್ರೆ ಏನು ಸರ್ ಅಂತ್ಯ ಏನಿಲ್ಲ ದರ್ಶನ್ ಅವ್ರು ಕರೆದ ಅವ್ರ ಅಭಿಮಾನಿಗಳು ಈ ಥರಲ್ಲ ಲೂಸ್ ಟಾಕ್ ಮಾತಾಡಬೇಡಪ್ಪ ಅಂತ ಅವ್ರ ಅಭಿಮಾನಿಗೆ ಅವ್ರು ಹೇಳಿ ಬುದ್ಧಿ ಒಂದು ಸ್ಟೇಟ್ಮೆಂಟ್ ಕೊಡಲಿ ಒಂದು ಟಿ ವಿ ಮಾಧ್ಯಮದವ್ರು ನಿಮ್ಮ ಅವ್ರನ್ನೆಲ್ಲ ಕರೆಸಿ ಕುಣಿಸಿ ಮಾತಾಡಿ ಎಚ್ಚರಿಕೆ ಕೊಡಲಿ ಹೌದು ಹೌದು ಹೇಳ್ಬೇಕು ಅವ್ರ ಅಭಿಮಾನಿಗಳಿಗೆ ಈ ಥರ ಎಲ್ಲ ಲೂಸ್ ಟಾಕ್ ಆಗಲಿ ಯಾರು ಪುನೀತೆ ಇರ್ಬೋದು ಬೇರೆ ಚಲನಚಿತ್ರ ನಡೆದವ್ರಿಗೆ ಈ ಥರ ಬಗ್ಗೆ ಎಲ್ಲ ನೀವು ಮಾತಾಡ್ಕೊಡ್ತಾ ಎಚ್ಚರಿಕೆ ಕೊಡಲಿ ಅವ್ರ ಅಭಿಮಾನಿಗಳಿಗೆ ಎಸ್ ನೋಡಿದ್ರಲ್ಲ ಸೊ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೇಳ್ತಿರೋವಂಥದ್ದು ಎಲ್ಲರೂ ಅಭಿಮಾನಿಗಳು ಇರ್ತಾರೆ ಎಲ್ಲ ಫ್ಯಾನ್ಸ್ಗೂ ಕೂಡ ಎಲ್ಲ ಸ್ಟಾರ್ಗಳಿಗೂ ಕೂಡ ದರ್ಶನ್ರವರು ಸ್ವತಃ ಕೂತು ಇದ್ರ ಬಗ್ಗೆ ಅವರ ಅಭಿಮಾನಿಗಳಿಗೆ ತಿಳಿಸಿದರೆ ಈ ಒಂದು ಸ್ಟಾರ್ ವಾರ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಹರೀಶ್ ರಿಕ್ಕಿ ಕರ್ನಾಟಕ ಟಿವಿ ಬೆಂಗಳೂರು